ಬಿ ಜೆ ಪಿಯ ರಾಜ್ಯ ಘಟಕದ ಉಪಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಶಿಕಾರಿಪುರದ ಬಿ ಜೆ ಅಭ್ಯರ್ಥಿ ಮತ್ತು ಕೆ ಪಿ ಸಿ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷ ಮಾಜಿ ಡಿ ಸಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಟ್ಟಿಗೆ ಸೇರಿದ್ದಾರೆ ಅದು ಕೂಡ ಯಡಿಯೂರು ಸಿದ್ದಲಿಂಗೇಶ್ವರನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಯಾವ ಕಾರಣಕ್ಕೋಸ್ಕರ ಭೇಟಿಯಾದರು ಅನ್ನುವಂತಹ ಒಂದು ರಹಸ್ಯ ಸಂಗತಿ ಇದೀಗ ಚರ್ಚೆ ಆಗ್ತಿದೆ ಎರಡನೇ ವಿಚಾರ ವರುಣಾದ ಸಿದ್ಧಲಿಂಗ ಮಹಾತ್ಮೆ ಅಲ್ಲಿ ನಡೆದಿರಬಹುದಾ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಅನ್ನುವಂಥದ್ದು ಇನ್ನು ಮೂರನೇ ವಿಚಾರ ಸಿದ್ದರಾಮಯ್ಯ ಟೀಮ್ ಈ ಬಗ್ಗೆ ಹೇಳ್ತಿರುವಂಥದ್ದು ಏನು ಒಂದು ದೃಶ್ಯ ಒಂದು ಏಳೆಂಟು ಸೆಕೆಂಡ್ಗಳ ದೃಶ್ಯ ಒಂದು ವಿಡಿಯೋ ವೈರಲ್ ಆಗ್ತಿದೆ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರು ದಲಿತ ನಾಯಕ ಮಾಜಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರವರ ಕಾಲಿಗೆರಗಿ ಆಶೀರ್ವಾದ ಪಡೆಯುವಂತಹ ಈ ದೃಶ್ಯ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಾನದಲ್ಲಿ ಈ ಭೇಟಿ ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ನೋಡಿ ಸೂಕ್ಷ್ಮವಾಗಿ ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಮೇಲ್ನೋಟಕ್ಕೆ ಈ ನಾಯಕರು ದೇವರ ದರ್ಶನಕ್ಕೆ ಬಂದಿದ್ದರು ಅನ್ನೋದು ಒಂದು ವಿಷಯ ಆದರೆ ಚುನಾವಣೆಯ ಹೊತ್ತಲ್ಲಿ ಈಗಾಗಲೇ ನಾಮಿನೇಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಭೇಟಿ ವಿಶೇಷವಾಗಿ ವಿಜಯೇಂದ್ರ ಅವರು ಅವರ ಕಾಲಿಗೆರಿಗೆ ಆಶೀರ್ವಾದ ಪಡೆದಂತಹ ಸಂಗತಿ ಸಿದ್ಧಗಂಗೆಯ ಮಠದಲ್ಲಿ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಭವಿಷ್ಯದ ಲೀಡರ್ ಬಿ ವೈ ವಿಜಯೇಂದ್ರ ಅನ್ನುವಂತಹ ಉದ್ಗಾರವನ್ನು ಎತ್ತಿದ ಇದೇ ಪರಮೇಶ್ವರ್ ಅವರು ಆ ಎರಡೂ ಸಂಗತಿಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡು ನೋಡಿದ್ರೆ ಈ ಭೇಟಿ ಸಾಮಾನ್ಯವಾದ ಭೇಟಿ ಅಂತ ಅನಿಸೋದಿಲ್ಲ ಪರಮೇಶ್ವರ ಅವರು ಯಾವುದಾದ್ರೂ ಸಂದೇಶವನ್ನು ತಂದಿದ್ರ ವಿಜಯೇಂದ್ರ ಅವರಿಗೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಇನ್ನು ಬಹುಮುಖ್ಯ ಸಂಗತಿ ಅಂದರೆ ಸಿದ್ದರಾಮಯ್ಯ ಟೀಮ್ ಈ ಬಗ್ಗೆ ಬೇರೆಯ ಸಂದೇಶಗಳನ್ನು ಬೇರೆಯ ಚರ್ಚೆಯನ್ನು ಹಾಕಿದೆ ಒಂದಷ್ಟು ಅನುಮಾನಗಳನ್ನು ಮುಂದಿಡ್ತಿದೆ ಏನದು ವರುಣಾದಲ್ಲಿ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕಲಿಕ್ಕೆ ಏನಾದರೂ ಪ್ಲ್ಯಾನ್ ನಡೀತಿರಬಹುದಾ ಅಥವಾ ಸಿದ್ದರಾಮಯ್ಯ ಅವರು ಸೋಲ್ತಾರೆ ಅಂತಲ್ಲ ಗೆಲ್ಲಬಹುದು ಆದರೆ ಅವರಿಗೆ ಅಲ್ಲೇ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡಬಹುದಾ ಸೋಮಣ್ಣ ಅವರಿಗೆ ವಿಜೇಂದ್ರ ಟೀಮ್ ಬೆಂಬಲಿಸುವಂತಹ ಒಂದು ವ್ಯವಸ್ಥೆ ಆದರೆ ಈ ಸಂಗತಿಯನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಇದೇ ಸೋಮಣ್ಣ ಅವರು ವಿಜೇಂದ್ರ ಅವರ ವಿಚಾರವಾಗಿ ಸಾಕಷ್ಟು ಸಲ ಮುರ್ಕೊಂಡು ಬಿದ್ದರು ಅವರ ಅಭಿಮಾನಿಗಳ ವಿರುದ್ಧ ಮಾತಾಡಿದ್ರು ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಸಾಕ್ಷಾತ್ ಬಿ ವೈ ವಿಜೇಂದ್ರ ಅವರ ಅಭಿಮಾನಿಗಳೇ ಸೋಮಣ್ಣ ಅವರ ವಿರುದ್ಧ ನಿಂತಿದ್ದಾರೆ ಎನ್ನುವಂತಹ ವಸ್ತುಸ್ಥಿತಿಯ ಚಿತ್ರಣ ವರ್ಣದಲ್ಲಿ ಕಂಡುಬರುತ್ತೆ ಇದರ ಜೊತೆಯಲ್ಲಿ ಕಾಪು ಸ್ವಾಮಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಮ್ಮೆ ಸ್ಪರ್ಧಿಸಿ ಸೋತರು ಆದರೆ ಒಂದು ಒಳ್ಳೆಯ ಮತಗಳನ್ನು ಪಡ್ಕೊಂಡಿದ್ದರು ಅವರ ಬೆಂಬಲವನ್ನು ಖುದ್ದು ಸೋಮಣ್ಣ ಅವರು ಕೋರ್ತಿದ್ದಾರೆ ನೋಡಪ್ಪ ನಿನ್ನೆ ನಂಬ್ಕೊಂಡಿದ್ದೀನಿ ಏನಾದರೂ ಮಾಡಿಗಿಡ್ಡಿಯಾ ಅನ್ನುವಂತಹ ಮತನ್ನು ಹೇಳಿದ್ದಾರೆ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಾನದಲ್ಲಿ ಇದೇ ಸ್ವಾಮಿಯ ಸಂದೇಶ ಅಥವಾ ಸ್ವಾಮಿಯನ್ನು ಸುಮ್ಮನಾಗಿಸುವಂತಹ ರಣ ಸಂದೇಶ ಏನಾದರೂ ರವಾನೆ ಆಗಿರಬಹುದಾ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಯತೀಂದ್ರ ಅವರ ಎದುರು ನಿಂತು ಪರಭವಗೊಂಡಂತಹ ತೋಟದಪ್ಪ ಬಸವರಾಜು ಅವರು ಕೂಡ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ನತ್ತ ಬರುವಂತಹ ಸಿದ್ದರಾಮಯ್ಯ ಅವರಿಗೆ ಬೆಂಬಲಿಸುವಂತಹ ಒಂದು ವ್ಯವಸ್ಥೆ ಸಜ್ಜಾಗಿದೆ ವರ್ಣಾದಲ್ಲಿ ಇಂತಹ ಸಂದರ್ಭದಲ್ಲೇ ಪರಮೇಶ್ವರ್ ಹಾಗೂ ಬಿ ವೈ ವಿಜೇಂದ್ರ ಅವರ ಭೇಟಿ ಯಾವ ಕಾರಣಕ್ಕೆ ಯಾವ ಸಂದೇಶವನ್ನು ಪರಮೇಶ್ವರವರು ತಂದು ಇಲ್ಲಿ ರವಾನಿಸಿರಬಹುದು ಅದು ವರುಣಾದಲ್ಲಿ ಸಿದ್ದರಾಮಯ್ಯ ಅವರನ್ನು ಕಟ್ಟಿಹಾಕುವಂತಹ ದುಸ್ಸಾಹಸಕ್ಕೆ ಪರಮೇಶ್ವರ ಮುಂದಾಗಿರ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋವೆಲ್ಲೈ ಖಾನೊತ್ತೀನಿ